ಶ್ರೀನಿವಾಸ್ ಗೌಡರ ವಿಚಾರದ ಬಗ್ಗೆ ನೀವು ಶ್ರೀನಿವಾಸ್ ಗೌಡರ ವಿಚಾರದ ಬಗ್ಗೆ ನೀವು ನಾನು ಅವ್ರಿಗೊಂದು ಚಾಲೆಂಜ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾನು ಅವ್ರಿಗೊಂದು ಚಾಲೆಂಜ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಗಂಡಸೇ ಆದ್ರೆ ನಾನು ಅವ್ರ ಮನೆ ವಾಚ್ಮನ್ ಆಗಿ ಕೆಲಸ ಮಾಡ್ತೀನಿ ಅಂತ ಕಾಂಗ್ರೆಸ್ ಅಲ್ಲಿ ನನಗೆ ಟಿಕೆಟ್ ಕೊಡ್ತಾರೆ ಅದಕ್ಕೆ ನಾನು ಜೆ ಡಿ ಎಸ್ ಪಾರ್ಟಿ ಬಿಟ್ಟು ಹೋಗ್ತಿದ್ದೀನಿ ನಾನು ಅವಕಾಶ ಮಾಡಿಕೊಟ್ರೆ ನೆಕ್ಸ್ಟ್ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಟಿಕೆಟ್ ತಗೊಂಡ್ಬಂದು ಕಂಟೆಸ್ಟ್ ಮಾಡ್ತೀನಿ ಅಂತ ಅವ್ರ ಮುಂದಿನ 2023 ಇಸ್ವಿಯಲ್ಲಿ ಮತ್ತೆ ಅವರು ಟಿಕೆಟ್ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಕೊಡ್ತೀವಿ ಅಂತ ಅವ್ರಿಗೆ ಏನು ಹೇಳಿದ್ದಾರೆ ಅವರೇ ಟಿಕೆಟ್ ತಗೊಂಡ್ಬಂದು ಅವರೇ ಇಲ್ಲಿ ನೆಕ್ಸ್ಟ್ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅವ್ರು ನಿಜವಾಗ್ಲೂ ಗಂಡಸೇ ಆದರೆ ಅವರು ಅವ್ರು ಹೇಳಿದ ಮಾತಿಗೆ ಅವರಿಗೆ ಕಮಿಟ್ಮೆಂಟ್ ಇದ್ದರೆ 40 ವರ್ಷದ ಅವರು ರಾಜಕೀಯ ನಿಷ್ಠಾವಂತ ಅವರು ರಾಜಕಾರಣ ಮಾಡಿದ್ದೇ ಆದರೆ ಈಗ ನಮ್ಮನ್ನೆಲ್ಲ ಒತ್ಕೊಂಡು ಅವ್ರು ಏನು ಹೋಗಿದ್ದಾರೆ ನಮ್ಮ ಮೇಲೆ ಮತ್ತೆ ಅವರು ಅವ್ರದ್ದು ಕಾಂಗ್ರೆಸ್ ಪಕ್ಷದಲ್ಲೇ ಟಿಕೆಟ್ ತಗೊಳ್ಳಿ ಇನ್ನೊಂದು ಪಕ್ಷದಲ್ಲೇ ಟಿಕೆಟ್ ತಗೊಳ್ಳಿ ಅವ್ರನ್ನ ಇನ್ನು ಮತ್ತೆ ಇಲ್ಲಿ ಕಂಟೆಸ್ಟ್ ಮಾಡಿ ಅವ್ರು ಗೆದ್ದು ತೊತ್ತು ತೋರಿಸ್ಲಿ ಮತ್ತೊಂದು ಸಾರಿ ಅವ್ರು ಮತ್ತೇನಾರ ಗೆದ್ದಲ್ಲಿ ಶಾಸಕರಾಗಿದ್ದೇ ಆದರೆ ನಾನು ಅವ್ರ ಮನೆ ವಾಚ್ಮನ್ ಆಗಿ ಕೆಲಸ ಮಾಡ್ತೀನಿ ಅಂತ ನಿಮ್ಮೆಲ್ಲರ ಮುಂದೆ ಮತ್ತೊಂದು ಸಾರಿ ನಾನು ನಿಮ್ಗೆ ಹೇಳ್ತೀನಿ.